ಮೇಲೆ ಇಲ್ಲ, ಪ್ರಾಪರ್ಟಿ ಬೇರೆಯವ್ರದ್ದು. ಆದ್ರೆ ಆ ಟೈಮಲ್ಲಿ ಯಾರು ಕಟ್ಟೋರು ಯಾರು ಇರಲಿಲ್ಲ. ವಿಜಯ ವಿನಾಯಕ ದೇವಸ್ಥಾನ, ಇದನ್ನ ನಮ್ಮ ಅಜ್ಜಿ ಸಾರಿ ನಮ್ಮ ತಾತ ಕೊಡಗಿ ಸಿಂಗಮ್ ತಾತ ತಾಯಪ್ಪ ಮತ್ತು ಕುಟುಂಬದವರು. ಅದಾದ್ಮೇಲೆ ಅಂದ್ರೆ ಇದು ಕಟ್ಟಿಬಿಟ್ಟಿದ್ದಷ್ಟೇ. ನಮ್ ತಾತಂಗ ಏನೋ ನನ್ನ ಹೆಸರೇನ್ ಇರಬಾರ್ದು, ಏನ್ ಬೇಡ, ನಾವು ಒಂದು ನಮ್ಗೊಂದು ಇರ್ಬೇಕು, ನಮಗೊಂದು ಹೆಸರು ಇರ್ಬೇಕು ಅಂದ್ಬಿಟ್ಟು ಇದು ಕಟ್ಟಿದ್ದು. ಇವತ್ತಿಗೂ ನಾವು ಬಂದ್ರೆ ಇದಕ್ಕೆ ಒಂದಷ್ಟು ಮರ್ಯಾದೆ ಕೊಡ್ತಾರೆ ಈ ಜಾಗಕ್ಕೆ ಬಂದ್ರೆ. ನಿಮ್ ತಾತ ಅಪ್ಪ ಕಟ್ಸಿದ್ ಆ ಟೈಮಲ್ಲಿ ಅಂತ ಹೇಳಿದ್ರೆ ಅದೊಂದೇ ಖುಷಿ ನಮ್ಗೆ. ಇದು ಎಷ್ಟು ವರ್ಷ ಆಗಿರ್ಬೋದು ನಿಮ್ಗೆ ಏನೋ ನೆನಪಿದ್ಯಾ? ಆಯ್ತು ಒಂದು 21 ವರ್ಷ. ರಾಜಕೀಯ ನಡೀತು, ನನ್ನ ಹೆಸರು ಮೇಲೆ ಹಾಕ್ಬೇಕಿದ್ದು ಹಂಗೆ ಹಿಂಗೆ ಅಂತ. ಕೊನೆ ದಿವ್ಸಗಳು ನಮ್ಮ ಅಜ್ಜಿ ಇದಕ್ಕೋಸ್ಕರ ಅರ್ಧ ನೊಂದ್ಕೊಂಡ್ಬಿಟ್ಟಿದ್ರು. ಅಂದ್ರೆ ನಮ್ಮ ಮನೇಲಿ ನನ್ನ ಮೊಮ್ಮಕ್ಕಳಿದ್ದಾರೆ, ಮಕ್ಕಳಿದ್ದಾರೆ, ಅವ್ರು ನಡ್ಸ್ಕೊಂತಾರೆ, ಯಾರು ನಡ್ಸೋದು ಏನಕ್ಕೆ ಅಂತ ಅದೊಂದು ಅಜ್ಜಿಗೆ ಕೊನೆ ದಿವ್ಸಗಳು ತುಂಬಾ ಬೇಜಾರಾಗಿತ್ತು. ನೆಕ್ಸ್ಟ್ ಹಿಂಗೆ ಹೋಗ್ತಾ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ, ಅದು ನಮ್ಗೆ ಅಂತ ಕಟ್ಸಿರೋದು. ಓಕೆ ಬಂದು ಓಕೆ ಮಾಡ. ನೋಡಲ್ಲಿ ಕಾಲಿ ಪೇಟೆಯ ಡೆಲ್ಲಿ ಒಳಗೆ ಕ್ರಾಂತಿ ನವೆಂಬರ್ ಹಿಂಗೆ ಏನ್ ಪ್ಯಾಂಟ್ಗಳು ಹಿಂಗೆ ನೋಡಿ ವೀಕ್ಷಕರೇ, ಇದು ಕನ್ನಡದ ಖ್ಯಾತ ಹಾಸ್ಯ ನಟ ಬುಲ್ಲಟ್ ಪ್ರಕಾಶ್ ಅವರು ಓದಿದಂತ ಸ್ಕೂಲ್ ಇದು. ಶಾರದಾ ನಿಕೇತನ ಆಂಗ್ಲ ಪ್ರಾಥಮಿಕ ಶಾಲೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರು? ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಹೌದು. ವರೆ ವಾ. ಇದು ದೇವಸ್ಥಾನ ಲಾಕ್ ಹಾಕಿದ್ದಾರೆ. ರಾಣಾ ಸಿಂಗ್ ಪೇಟೆ ಬೆಂಗಳೂರು. ಇಲ್ಲ ಓಪನ್ ಮಾಡಿ. ನೀವು ನಾನ್ ವೆಜ್ ತಿಂದ್ಬಿಟ್ಟಿದ್ವಿ. ನೀವು ನಾನ್ ವೆಜ್ ತಿಂದಿದ್ರೆ ನಾನು ಈ ದೇವಸ್ಥಾನ ಯಾರು ಸರ್ ಅಂದ್ರೆ ಕಟ್ಟಿರೋದು ಯಾರು ಅಂದ್ರೆ ತಾತಾನೇ ನಿಲ್ಸಿ ಇದು ಕಟ್ಟಿಸಿರೋದು ಆಂಜನೇಯ ದೇವಸ್ಥಾನ. ಆ ಟೈಮಲ್ಲಿ ಅದು ನೆಲೆ ಇರಲಿಲ್ಲ, ಅದಕ್ಕೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಅದಕ್ಕೆ ನೆಲೆ ಇರಲಿಲ್ಲ ಅನ್ಬಿಟ್ಟು ನಮ್ಮ ತಾತ ನಮ್ಮ ಅಜ್ಜಿ ಅಂದ್ರೆ ಅಜ್ಜಿ ಅದನ್ನ ಒಪ್ಕೊಂಡಿದಂತೆ, ನಾನು ತಗೊಂಡ್ಬಂದು ಕೊಡ್ತೀನಿ ಅಶ್ವಲೇನ ಒಪ್ಕೊಂಡಿದ್ದು. ಆ ಟೈಮಲ್ಲಿ ಕಟ್ಟಿಸಿದಂತ ದೇವಸ್ಥಾನ ಇದು ನಮ್ಮ ತಾತ. ಅವಾಗೆಲ್ಲ ಇಷ್ಟು ಕ್ರೌಡ್ ಇರ್ಲಿಲ್ಲ ಇರ್ಲಿಲ್ಲ ಅದನ್ನೇ ಹೇಳ್ತಾರೆ. ಅದೆಲ್ಲ ನಮ್ಗೆ ಪುಣ್ಯ, ಇವ್ರು ಮಾಡಿರೋ ಕೆಲಸಗಳು ಅವೆಲ್ಲ ಇವತ್ತು ನಮಗೆ ಕಾಪಾಡ್ತಿದೆ. ಹೌದು. ಬನ್ನಿ ಹಿಂಗೆ ಹೋಗ್ತಾ ಇನ್ನೊಂದು ಜಾಗತ್ತೆ. ನಿಮ್ಗೆ ಆಗ್ಲೇ ಫ್ಯಾನ್ಸ್ ಒಬ್ರು ಕೇಳಿದ್ರು ಇದು ಯಾವಾಗ ಕ್ರಾಂತಿ ಯಾವಾಗ ರಿಲೀಸ್? ಹೌದು. ಇದು ಲಾಕ್ ಮಾಡಿದ್ದಾರೆ, ಇದು ಇವಾಗ ಮುಚ್ಚಿದ್ದಾರೆ. ಅದೇ ಮುಚ್ಚಿದಾರೆ ಅಂದ್ರೆ ಇವಾಗ ಪ್ರೆಸೆಂಟ್ ಟೈಮಿಗೆ ಮುಚ್ಚಿದಾರೆ ಅಷ್ಟೇ. ಗರಡಿ ಮನೆ ಇದು ನಮ್ಮ ಗರಡಿ ಮನೆ. ಹೌದು. ಇಲ್ಲಿ ನಮ್ಮ ತಾತ ಸಾಧನೆ ಮಾಡ್ತಾ ಇದ್ದು. ಓ, ನಿಮ್ಮ ತಾತವ್ರು? ನಮ್ಮ ತಾತವ್ರು ಸಾಧನೆ ಮಾಡ್ತಾ ಇದ್ದು ಗರಡಿ ಮನೆ ಅಂದ್ರೆ ಇದೆ. ಓಕೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪೈಲ್ವಾನ್ ಪೈ ಅಂದ್ರೆ ಪೈಲ್ವಾನ್ ಜಿ ವಿ ದಾಸಪ್ಪನವರ ಅಭಿಮಾನಿಗಳ ಬಳಗ. ಬೋರಿ ಮುನಿಯಪ್ಪನವರ ಗರಡಿ. ಕೋಡೆವಾಲೆ ಮುನಿಯಪ್ಪನವರ ಶಿಷ್ಯ ವೃಂದ. ಉಸ್ತಾದ್ ದಾಸಪ್ಪ ಶಿಷ್ಯ ಮಂಡಳಿ. ವಾವ್. ಪ್ಲಾನ್ ಮಾಡಿದೀನಿ ನಾನು ಗರಡಿ ಮನೆಗೆ ಬರೋಣ ಅಂತ. ಟೈಮ್ಗೆ ಇವಾಗ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ ಹೊರತು ಇವಾಗಲೂ ಪ್ರೆಸೆಂಟ್ ಆಗಿ ಓಪನ್ ಇದೆ. ಈಗಲೂ ಗರಡಿ ಕಲಿಯೋರು ಇದಾರೆ ಅಂತ? ಹೌದೌದು, ತುಂಬಾ ಜನ ಸಾಧಕರು ಇದ್ದಾರೆ. ಈಗಲೂ ಇಲ್ಲಿ ಗರಡಿ ಮನೆ ಇದೆ, ಈಗಲೂ ಗರಡಿ ಕಲಿಯೋರು ಬರ್ತಾನೆ. ಹೌದು. ನೀವು ಇತ್ತೀಚೆಗೆ ಯಾವ್ದಾದ್ರು ಬಂದಿದ್ರೆ ಯಾವತ್ತಾದ್ರೂ? ಇಲ್ಲ ಇಲ್ಲ. ಅಪ್ಪ ಬರ್ತಾ ಇದ್ರ ಏನಾದ್ರು ನೆನಪಿದ್ಯಾ? ಬಂದಿದಾರೆ ಅಪ್ಪ, ಬಂದು ಒಂದ್ 2-3 ದಿನ ಅಪ್ಪನ ಮಾಡಕ್ ಆಗಿದ್ದೀರಾ, ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಅವಾಗ್ಲೇ ಇದ್ರು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತ ಕಳಿಸೋರು ಅಂದೆ ಓ ಅಂತ. ಅವಾಗ ನಮ್ ತಾತ ಸಾಧನೆ ಮಾಡಿ ಅಂತ ಗರಡಿ ಇದು. ಓಕೆ. ನಾನು ಮಾತಾಡ್ತೀನಿ, ಹೋಗಿ ಹೇಳಿ ಮೀಡಿಯಾದವರು ಅಂತ ಹೇಳಿ. ಕರ್ಕೊಂಬಪ್ಪ ನಾನು ಮಾತಾಡ್ತೀನಿ. ಇಲ್ಲ ಇಲ್ಲ, ನಾವೇ ಮಾತಾಡೋದು, ನಮ್ಮ ಏರಿಯಾದ ಗೊತ್ತಿರೋರು. ಅದು ಸರಿ ಸರ್.
ಸರ್ ಭಾಸ್ಕರ್ ತೊಡಗಿರೆ ಅಂತ ಈ ಸಂಜೆ ನ್ಯೂಸ್ ಚೀಫ್ ರಿಪೋರ್ಟರ್ ಶೂಟ್ ಮಾಡ್ಕೊಂಡ್ ಬಂದ್ವಿ ಸರ್ ಇಲ್ಲಿ ಇದ್ರು ತಾವ ಸರ್ ಇಲ್ಲೇ ಇಲ್ಲೇ ಲೋಕಲ್ ಅವ್ರು ಇಲ್ಲೇ ಇದ್ರು ಈ ತರ ಎಲ್ಲ ಎಲ್ಲಿ ಸಿಗುತ್ತೆ ಸರ್ ಈಗ ಎಲ್ಲಿ ಸಿಗಲ್ಲ ಅದೆಲ್ಲ ಜನ್ಮದಲ್ಲಿ ಯಾರು ಈ ತರ ಪಳ್ವನಾಗಿ ಯಾರು ಈ ತರ ಈಗೆಲ್ಲ ಆ ವರ್ಡ್ ಕೇಳೋಕು ಸಾಧ್ಯ ಇಲ್ಲ ಸರ್ ಉತ್ಸಾದ ಅಂದ್ರೆ ಉಸ್ತಾದ ಅಂದ್ರೆ ತಾತವರು ಪಳ್ವನ್ ಗೊತ್ತ ಸರ್ ಇವ್ರ ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಇವರು ಪೈಲ್ವಾನ್ಗಳು ಇವ್ರು ಪೈಲ್ವಾನ್ ಇಲ್ಲ ನಮ್ ಯಾರು ಅಲೆಬ್ರು ಇವರಲ್ಲ ಅಳಬ್ರು ಇವರಲ್ಲ ಬುಲೆಟ್ ಪ್ರಕಾಶ ಕೊಡ್ಕು ಇಲ್ಲ ಇದು ಒಂದು ಇದ್ ಮಾಡ್ಬೇಕು ಅಳಬ್ರು ತಾತ ನೀವ್ ಯಾರೋ ಹೊಸ ಯಾರೋ ಬಂದಿದ್ದಾರೆ ಅಂತ ಮಾಡಿದ ನಮ್ಗೆ ಯಾಕಂದ್ರೆ ನಮ್ಮ ಪೇಟದಲ್ಲಿ ಯಾರು ಬರಲ್ಲ ಬರೋದಿಲ್ಲ ಆ ಬರೋದಕ್ ಧೈರ್ಯ ಇಲ್ವಾ ಅಂತ ಯಾರಿಗೂ ಕೇಳೇ ಕೇಳ್ತಾರೆ ಯಾಕೆಲ್ಲ ಸುಮ್ಮನೆ ಯಾರನ್ನ ಕಳ್ಸಲ್ಲ ನಾವು ಕಳ್ಸೋದಿಲ್ಲ ಕೇಳ್ಬಿಟ್ಟು ಏನು ಎತ್ತ ಕೇಳ್ಬಿಟ್ಟು ನಾವ್ ಇದ್ ಮಾಡೋದು ಏನನ್ಸುತ್ತೆ ಸರ್ ಬುಲೆಟ್ ಪ್ರಕಾಶ್ ಅವ್ರ ಮಗ ಆಮೇಲೆ ಅವ್ರ ತಾತ ಅವ್ರ ಬಗ್ಗೆ ಹೆಸರು ನೀವೇ ಹೇಳಿದ್ರಿ ನೋಡಿಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರು ಖಾಲಿ ಮಾಡ್ಕೊಂಡು ಹೋಗಿರೋರು ಅವ್ರು ತಂದೆ ಅಮ್ಮ ಏರಿಯಾನಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲ ಆಟ ಅವ್ರ ತಂದೆ ಆಟ ಯಾವ ತರ ಸರ್ ಒಂಥರ ಏರಿಯಾನಲ್ಲಿ ಕೋಚಲ್ಲಿ ಹೋಗ್ತಾರ ಮಾಮೂಲಿ ಹೆಂಗಿರ್ತೀವಿ ಹುಡುಗರ ಜೊತೆ ಚೆನ್ನಾಗಿರೋರು ಸರ್ ಹೆಸರು ಹೇಳ್ಬೋದಾ ಹೇಳ್ಬೋದಾ ಹೆಸರು ಸರ್ ಹೇಳ್ಬಾರ್ದು ಆತರ ಅದು ನೀವ್ ಹೇಳದೆ ಇದ್ರು ಜನಗಳಿಗೆ ಗೊತ್ತು ಕಾಟನ್ ಬಿಟ್ಟೆ ಅಂದ ತಕ್ಷಣ ಯಾರು ಅಂತ ಅಲ್ವಾ ಸರ್ ಕರೆಕ್ಟ್ ತಪ್ಪ ಸರ್ ಯಾಕಂದ್ರೆ ಈ ತರ ಫೀಲ್ಡ್ ನಮ್ಮೆಲ್ಲ ನೋಡಕ್ ಆಗಲ್ಲ ಇವಾಗ ಎಲ್ಲ ನೋಡಿ ನೋಡಿ ಕಲ್ತಿರೋನ್ಸುತ್ತೆ ಇವಾಗೆಲ್ಲ ನೋಡಿ ಅವಾಗ ಒಂದ್ ಟೈಮಲ್ಲಿ ಡಾನ್ಗಳಾಗ್ಲಿ ರೋಡಿಗಳಾಗ್ಲಿ ಹಾಗೆಲ್ಲ ಗರ್ಡಿ ಮನೆಗೆ ಬರೋರು ಆಮೇಲೆ ಆಜಾನುಭಾವಗಳು ಕಟ್ಟುಮಸ್ತಾಗಿ ಇರ್ತಾ ಇದ್ರು ಅವ್ರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಏನು ಇರ್ತಾರಲ್ಲ ಇವಾಗಿರೋ ರೌಡಿಗಳಿದಾರಲ್ಲ ಎಲ್ಲ ಚಿಲ್ಲರೆಗಳು ಹಿಂಗಿರ್ತಾರೆ ಸರ್ ಗಾಂಜಾ ಹೊಡ್ಕೊಂಡಿರ್ತಾರೆ ಅಂದ್ರೆ ಗಾಂಜಾದಲ್ಲೇ ಅಡಿಕ್ಟ್ ಆಗಿಬಿಡ್ತಾರೆ ಅವಾಗಿನ ರೌಡಿಗಳೇ ಬೇರೆ ಈಗಿನ ರೌಡಿಗಳೇ ಬೇರೆ ಸಣ್ಣವರು ಹತ್ತು ಜನ ಸೇರ್ಕೊಂಡು ಒಬ್ಬನ್ ಹೊಡಿತಾರ ಟ್ವೆಂಟಿ ಫೈಟ್ ಮಾಡೋರು ಯಾರು ಇಲ್ಲ ಯಾರಿಲ್ಲ ಈ ಅವಾಗ ಪೈವಾನ್ಗಳು ಇದ್ರಲ್ಲ ಅವ್ರು ಒಬ್ರು ಹೋಗಿ ಹತ್ತು ಜನ ಕೊಡಿಯವರು ಒಂದು ಪೈವಾನ್ ಹೋಗಿ ಹತ್ತು ಜನ ಕೊಡಿತಾ ಇದ್ರು ಒಂದ್ಸಲ ನಾವು ಒಂದ್ ಇನ್ಸಿಡೆಂಟ್ ನಿಮ್ಗೆ ಗೊತ್ತಿದೆ ಏನೋ ಗೊತ್ತಿಲ್ಲ ನಿಮಗೂ ಗೊತ್ತಿರುತ್ತೆ ಒಬ್ಬ ಬೆಂಗಳೂರಿನ ಡಾನ್ ಅವರು ಸೊ ಅವರು ಸರಿಯಾಗಿದ್ರು ಕಟ್ಮಸ್ತಾಗ ಅವ್ರ ಮೇಲೆ ಒಂದ್ ಹತ್ತು ಜನ ಲಾಂಗ್ ತಗೊಂಡು ಅಟ್ಯಾಕ್ ಮಾಡ್ತಾರೆ ಲಾಂಗ್ ಇಲ್ಲ ಅವಾಗ ಮಚ್ಚು ತಗೊಂಡು ಅಟ್ಯಾಕ್ ಮಾಡ್ತಾರೆ ಆ ಹತ್ತು ಜನ ಇಟ್ಕೊಂಡು ಅವ್ರು ಒಬ್ರೆ ಫೈಟ್ ಮಾಡಿರ್ತಾರೆ ಚಿಕ್ಕ ಹುಡುಗರು ಆ ಡಾನ್ ಹೆಸರು ನಾವು ಚಿಕ್ಕ ಹುಡುಗರು ಕರೆಕ್ಟ್ ಕನ್ನಡ ನೋಡಿ ಮಾತಾಡೋದು ಯಾರು ನೋಡಿ ಅವ್ರು ಮಾತಾಡೋದು ಅವ್ರಿಗೆ ಮಾತ್ರ ಗೊತ್ತಿ ತುಂಬಾ ನಮ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದು ಯಾಕಂದ್ರೆ ತಂದೆ ಅವರೆಲ್ಲ ನಾವು ನೋಡಿದೀನಿ ನೋಡಿದಿರಾ ಅದಕ್ಕೆ ಮಾತಾಡ ನೋಡಿದ್ಕೆ ಅದು ಹೇಳ್ತಾರ ಯಾಕಂದ್ರೆ ಅವ್ರನ್ನ ನಾವು ಯಾವತ್ತು ನೋಡಿಲ್ಲ ತಂದೆ ಕೊರೋನಾ ಟೈಮ್ನಲ್ಲಿ ಡೆಡ್ ಆಗಿರೋದು ಅವ್ರು ನಾವು ಯಾರು ಹೋಗಕ್ಕಾಗಿಲ್ಲ ಅವಾಗ ಯಾವ್ದು ಪರ್ಮಿಷನ್ ಇಲ್ಲ ಇರಲಿಲ್ಲ ನೀವೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲ ಅವ್ರಿಗೆ ಹೇಳಕ್ ಹೋಗ್ರು ಅವ್ರ ತಿಂಗ ನಾವು ಚಿಕ್ಕವ್ರ ಅವ್ರಿಗೇನ ಚಿಕ್ಕವ್ರು ನಾವೆಲ್ಲ ಚಿಕ್ಕವ್ರೆ ಅವ್ರಿಗೆ ತಂದೆ ಇವಾಗಿದ್ದೀವ್ರೆ 48 46 ದೊಡ್ಡವರು ಅವ್ರ ತಂದೆ ನಾವೆಲ್ಲ ಅವ್ರ ತಂದೆ ತಿಕ್ಕ ಚಿಕ್ಕವ್ರು ಓಕೆ ಇನ್ನು ಕಡೆದಾಗ ನಿಮ್ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಸಿಕ್ಕಿ ಏರಿದ ಬಗ್ಗೆ ಹೇಳಿದ ತಕ್ಷಣ ನಮ್ಗೆ ಖುಷಿ ಇಲ್ಲ ಕಾಟನ್ ಬೆಟ್ಟೆ ಅಂದ್ರೆ ಅವಾಗಿನ ಕಾಟನ್ ಬೆಟ್ಟೆಗೂ ಈಗಿನ ಕಾಟನ್ ಬೆಟ್ಟೆಗೂ ನೋಡೋದಕ್ಕೆ ವ್ಯತ್ಯಾಸ ಏನಿಸುತ್ತೆ ವ್ಯತ್ಯಾಸ ಏನಿಸುತ್ತೆ ಯಾರು ಇಲ್ಲ ಇಲ್ಲಿ ಸರೌಂಡಿಂಗ್ ಫುಲ್ ಅಲೆಬ್ರು ಯಾರು ಇಲ್ಲ ಜೈನ್ ಅವ್ರು ಜಾಸ್ತಿ ಆಗ್ತವ್ರೆ ಮಾರೋಡಿ ನಮ್ಮವರು ಅವಾಗ ಕನ್ನಡದವರು ಗೌಡ್ರಿಗಳು ಕುರ್ಬಾಸ್ಗಳು ರೌಡಿಗಳು ಅಲ್ಲ ಅದೇ ಕನ್ನಡ ಕನ್ನಡದವ್ರೆ ಕನ್ನಡದವರು ತೆಲುಗವರು ಈ ಅಕ್ಕಿ ಪೇಟೆ ಎಲ್ಲ ತೆಲುಗವರು ಜಾಸ್ತಿ ಇದೆ ಅವಾಗಿನ ರೌಡಿಗಳು ಇಲ್ಲ ಅವಾಗಿನ ಜನನೇ ಇಲ್ಲಿಲ್ಲ ಅಂತ ಹೇಳಿದ್ರು ಇಲ್ಲ ಇಲ್ಲ ಇವಾಗ ಜಸ್ಟ್ ಇಲ್ಲ ಇವಾಗ ಊಟ ಮುಗಿಸಿದ್ದು ಇವಾಗ ಮುಗಿಸಿದ್ದು ಇವಾಗ ಊಟ ಮುಗಿಸಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್
ಈ ತರ ಗೊತ್ತಾಯ್ತಲ್ಲ ನೋಡಿ ಎಷ್ಟು ಸಿಕ್ಕಾಪಟ್ಟೆ ನೋಡಿ. ಊರ್ ಬಿಟ್ಟು ಎಷ್ಟೋ ದಿನ ಹೋಗಿ ಮತ್ತೆ ಇಲ್ಲಿ ಬಂದ್ರು ಕೂಡ ಇಲ್ಲ ನಮ್ಮ ಬುಲೆಟ್ ಪ್ರಕಾಶ್ ಮಗ ಅಂತ ಹೇಳಿ ನಿಮ್ ತಾತವ್ರ ಹೆಸರೆಲ್ಲ ಹೇಳಿದ್ರು. ಹೌದು ಅಷ್ಟು ಸ್ನೇಹದಿಂದ ಅದನ್ನ ಹೇಳ್ತಾರೆ. ಇಲ್ಲಿ ಮೇನ್ ನಮ್ಮ ಅಪ್ಪನ ಹೆಸರಿಗಿಂತ ನಮ್ಮ ಅಪ್ಪನ ಹೆಸರು ಕರ್ನಾಟಕಕ್ಕೆ ಇರ್ಬೋದು, ಆದ್ರೆ ಈ ಒಂದು ಏರಿಯಾದಲ್ಲಿ ಇದೆಯಲ್ಲ ಹೆಸರು ಮಾಡೋ ಈ ಇಂಥ ಏರಿಯಾದಲ್ಲಿ ತುಂಬಾ ಕಷ್ಟ. ಅವ್ರು ಹೇಳಿದ್ರು ಯಾರ್ಯಾರೋ ಇದ್ರು ಸಾರ್ ಉಂಟಾದ್ರು ಸಾರ್ ಅಂತ ಹೇಳಿದ್ರು. ಅದೇ ಗೌರಮ್ಮ ಅನ್ನೋ ಒಂದು ಹೆಸರು, ವೆಂಕಟೇಶ್ ಅನ್ನೋ ಹೆಸರು ಹೇಳಿದ್ರಲ್ಲ ಅದು ಅದನ್ನ ಹೇಳಿ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಈ ಏರಿಯಾನಲ್ಲಿ ಹೆಸರು ಮಾಡೋದ್ರೆ ತುಂಬಾ ಕಷ್ಟ. ಆ ರೀತಿ ಆ ಒಂದು ನೋಡಕ್ ಹೋದ್ರೆ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ತಾತ ಆಗಿರ್ಬೋದು ತುಂಬಾನೇ ತುಂಬಾ ಒಂದು ಒಳ್ಳೆ ಹೆಸರು ಮಾಡಿದ್ರು. ನೋಡಿ ನಾವ್ ಇಬ್ರು ಮಾತಾಡ್ತಾ ಇದ್ವಿ, ನೀವು ಇದು ಗರಡಿ ಮನೆ ಬಗ್ಗೆ ಹೇಳ್ತಾ ಇದ್ರೆ ಅಪ್ಪ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಅವ್ರು ಗರಡಿ ಇಲ್ಲೇ ಅಲ್ಲೇ ಮಾಡಿದ್ದು ಅವ್ರು ಬಂದ್ರು ಅವ್ರು ಹೇಳಿದ್ರು ಅವ್ರು ತಾತ ಇಲ್ಲೇ ಮಾಡ್ತಾ ಇದ್ದು ಅವ್ರು ನಾನು ಅಬ್ಸರ್ವ್ ಮಾಡಿದೆ ಅವ್ರ ಅವಾಜ್ ಹಾಕುದ್ರೆ ಆಕ್ಚುಲಿ ಅದೇ ಕಾಟನ್ ಪೇಟೆ ರಕ್ತ ಅಂದ್ರೆ ತಪ್ಪಲ್ಲ. ನೀವು ಬುಲೆಟ್ ಪ್ರಕಾಶ್ ಮಗ ಅಂದ ತಕ್ಷಣ ಏನ್ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾವೆಲ್ಲ ಬುಲೆಟ್ ಪ್ರಕಾಶ್ ನಾವೆಲ್ಲ ಅವ್ರ ಜೊತೆಲಿ ಇದ್ವಿ ನೋಡ್ತಾ ಇದ್ವಿ ಅಂದ್ರೆ ಜನ ಇಲ್ಲಿ ಅದೇ ಸ್ನೇಹದಿಂದ ವಿಶ್ವಾಸದಿಂದ ಮಾತಾಡುದು ಜನ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಪ್ರೀತಿಸಿದ್ರೆ ಪ್ರೀತಿಸ್ತಾರೆ. ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ 100-200% ಹೊಡೆದೇ ಹೊಡಿತಾರೆ ಆತರ ಇಲ್ಲಿ ಜನ ಅಷ್ಟೇ. ಎಸ್ ಇಷ್ಟೊತ್ತು ಸಾಕಷ್ಟು ಮಾತಾಡಿದ್ವಿ ನಮಗೋಸ್ಕರ ಇವು ಇವತ್ತು ಇಡೀ ದಿನ ನೀವು ಬಿಡು ಮಾಡ್ಕೊಂಡು ನಮ್ಮ ಚಾನಲ್ಗೆ ನಮ್ಮ ಜೊತೆ ಇಂಟರ್ವ್ಯೂ ನೋಡಿದ್ರೆ ಇಂಟರ್ವ್ಯೂ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀರಿ ಅಂತ ಗೊತ್ತು. ದಯವಿಟ್ಟು ಥ್ಯಾಂಕ್ಸ್ ಹೇಳ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಜರ್ನಿ ಅದ ಡಿಫ್ರೆಂಟ್ ಆಗಿ ಅನಿಸ್ತು. ಇಷ್ಟು ದಿವಸ ಮಾಡಿರೋ ಕೆಲವು ಒಂದು ಘಟನೆಗಳು ಒಂದು ಮಾತುಗಳು ನಾವು ಕೂತ್ಕೊಂಡು ಮಾಡಿರ್ಬೋದು. ಇವತ್ತು ಒಂದು ಜರ್ನಿ ಮಾಡಿಕೊಂಡು ನಮ್ಮ ಅಂದರೆ ನಮ್ಮ ತಾತ ಬಗ್ಗೆ ಆಗಿರ್ಬೋದು ನಮ್ಮ ಅಜ್ಜಿ ಬಗ್ಗೆ ಆಗಿರ್ಬೋದು ಕೆಲವರು ಗೊತ್ತಿರಲ್ಲ, ಇವತ್ತು ಅವರೊಂದು ಜಾಗ ಎಲ್ಲ ತೋರಿಸಿದ್ವಿ ನಮ್ಮ ಏರಿಯಾ ಕಾಟನ್ಪೇಟೆ ಬಿರಿಯಾನಿ ಬೇರೆ ತಿಂದ್ರಿ ನೀವು ಅದಕ್ಕೆಲ್ಲ ಅದಕ್ಕೂ ತುಂಬ ಖುಷಿ ಆಯಿತು. ನಾನು ಹೇಳ್ತೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ಕಡೆಯದಾಗಿ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ ನನ್ನ 15 ವರ್ಷದ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಅಪ್ಕಮಿಂಗ್ ಹೀರೋಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಅವರೆಲ್ಲರೂ ಕೂಡ ಇವನ್ ಯಶ್ ಅವರು ಕೂಡ ಅಥವಾ ದರ್ಶನ್ ಸರ್ ಆಗಿರ್ಲಿ ಇವರೆಲ್ಲರೂ ಕೂಡ ತುಂಬಾ ಶ್ರಮ ಪಟ್ಟು ಬಂದಂತಹ ನಟರು ಕೂಡ ನಟರು ಅಂತ ಹೇಳ್ಬೋದು. ಇವತ್ತು ಸ್ಟಾರು ಅಂದ್ರೆ ಪ್ಯಾನ್ ಇಂಡಿಯಾ ಸ್ಟಾರ್ ಲೆವೆಲ್ ಅಲ್ಲಿ ಇವತ್ತು ಬೆಳೆದಿಂತಿರುವಂತ ನಟರು. ಸೊ ನೀವು ಕೂಡ ಮುಂದೊಂದಿನ ಈ ನಮ್ಮ ರಾಜ್ಯ ಅಲ್ಲ ಇಡೀ ಭಾರತ ಈ ನಮ್ಮ ದೇಶ ತಿರುಗಿ ನೋಡುವಂತ ನಟನಾಗಿ ಬೆಳೀರಿ ಅಂತೇಳಿ ನಿಮ್ಗೆ ಶುಭ ಹಾರೈಸ್ತೀವಿ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆಯ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರ ಮಗನೊಂದಿಗಿನ ಸಂದರ್ಶನವಾಗಿತ್ತು. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ. ಈಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.